ಗೌರವಾನ್ವಿತ ಉಚ್ಚ ನ್ಯಾಯಾಲಯ ಸಮವಸ್ತ್ರದ ಕೇಸ್ನಲ್ಲಿ ತನ್ನ ತೀರ್ಪನ್ನು ನೀಡುತ್ತಿರುವುದರ ಬಗ್ಗೆ ಮಾಹಿತಿ ಬಂದಿದೆ. ಅದರಲ್ಲಿ ಸಮವಸ್ತ್ರವನ್ನು ಎತ್ತಿ ಹಿಡಿದಿದೆ ಮತ್ತು ಹಿಜಾಬ್ ಒಂದು ಎಸೆನ್ಷಿಯಲ್ ರಿಲಿಜಿಯಸ್ ಪ್ರಾಕ್ಟೀಸ್ ಅಲ್ಲ ಅನ್ನೋದನ್ನು ಹೇಳಿದೆ. ಅದೇನಾದರೂ ಇರಲಿ, ಇದು ನಮ್ಮ ಮಕ್ಕಳ ಭವಿಷ್ಯದ ಪ್ರಶ್ನೆ ಇದೆ, ನಮ್ಮ ಮಕ್ಕಳ ಶಿಕ್ಷಣದ ಪ್ರಶ್ನೆ ಇದೆ. ಮಕ್ಕಳಿಗೆ ವಿದ್ಯೆಕ್ಕಿಂತ ಮುಖ್ಯ ಮತ್ತೊಂದು ಯಾವುದೂ ಇಲ್ಲ. ಹೀಗಾಗಿ ತ್ರಿಸದಸ್ಯ ಪೀಠ ಉಚ್ಚ ನ್ಯಾಯಾಲಯದ ಏನು ತೀರ್ಪು ಕೊಟ್ಟಿದೆ, ನಾವೆಲ್ಲರೂ ಕೂಡ ಇದನ್ನು ಪಾಲಿಸಬೇಕು. ಇದನ್ನು ನಾವು ಅನುಷ್ಠಾನಗೊಳಿಸುವಂತಹ ಸಂದರ್ಭದಲ್ಲಿ ಎಲ್ಲರೂ ಕೂಡ ಸಹಕಾರವನ್ನು ಮಾಡಬೇಕು, ಶಾಂತಿಯನ್ನು ಕಾಪಾಡಬೇಕು. ಸಮಾಜದಲ್ಲಿ ಶಾಂತಿ ಸುವ್ಯವಸ್ಥೆ ಇರುವಂಥದ್ದು ಬಹಳ ಮುಖ್ಯ. ನಾನು ಸಮಸ್ತ ಎಲ್ಲ ಜನತೆಗೆ, ಎಲ್ಲ ಸಮುದಾಯದ ನಾಯಕರಿಗೆ, ಎಲ್ಲ ಪಾಲಕರಿಗೆ, ಶಿಕ್ಷಕರಿಗೆ, ವಿದ್ಯಾರ್ಥಿಗಳಿಗೆ ಕಳಕಳಿ ವಿನಂತಿಯನ್ನು ಮಾಡ್ತೇನೆ. ಈ ಒಂದು ತೀರ್ಪಿನ ನಂತರ ನಾವೆಲ್ಲರೂ ಒಪ್ಪಿಕೊಂಡು ಶಾಂತಿ ಸುವ್ಯವಸ್ಥೆಯನ್ನು ಕಾಪಾಡಿ ಏನು ತೀರ್ಪಿನ ಅನ್ವಯ ಬರುವಂತಹ ದಿನಗಳಲ್ಲಿ ನಮ್ಮ ಎಜುಕೇಷನನ್ನು, ನಮ್ಮ ಶಿಕ್ಷಣವನ್ನು ಮಕ್ಕಳಿಗೆ ಕೊಡೋದಕ್ಕೆ ಎಲ್ಲರೂ ಕೂಡ ಇದರಲ್ಲಿ ಸಹಕಾರ ಮಾಡಬೇಕು ಅನ್ನುವಂಥ ಕಳಕಳಿ ವಿನಂತಿ ನಾನು ಮಾಡ್ತೇನೆ. ಎಲ್ಲ ವಿದ್ಯಾರ್ಥಿಗಳಿಗೆ ವಿಶೇಷವಾಗಿ ಹೈಕೋರ್ಟ್ ಆಜ್ಞೆಯನ್ನು ಪಾಲನೆ ಮಾಡಿ, ನಿಮ್ಮ ಶಿಕ್ಷಣ ಬಹಳ ಮುಖ್ಯ. ಯಾವುದೇ ರೀತಿಯ ಕ್ಲಾಸ್ಗಳಲ್ಲಾಗಲಿ, ಪ್ರಿಪರೇಟರಿ ಎಕ್ಸಾಮಲ್ಲಿ ಆದಂಗೆ ಅದನ್ನು ಅದರಿಂದ ಹೊರಗೆ ಉಳಿಯೋದಾಗಲಿ, ಯಾವುದನ್ನೂ ಕೂಡ ಮಾಡದೆ ಎಲ್ಲರೂ ಕೂಡ ಕ್ಲಾಸ್ಗೆ ಭಾಗವಹಿಸಬೇಕು, ಶಿಕ್ಷಣದಲ್ಲಿ ಭಾಗವಹಿಸಬೇಕು, ಎಕ್ಸಾಮಿನೇಷನ್ ಭಾಗವಹಿಸಬೇಕು. ನಿಮ್ಮ ನಿಮ್ಮ ಭವಿಷ್ಯಗಳನ್ನು ಉತ್ತಮ ರೀತಿಯಲ್ಲಿ ನಿರ್ಮಿಸಲು ನಾವೆಲ್ಲರೂ ಕೂಡ ಚಿಂತನೆಯನ್ನು ಮಾಡಬೇಕು ಮತ್ತು ಆ ಥರ ಮಾಡಬೇಕನ್ನುವಂಥ ಕಳಕಳಿ ವಿನಂತಿ ಕೂಡ ನಾನು ಮಾಡ್ತೀನಿ. ಪ್ರಿಪರೇಟ್ರಿ ಅದೇನು, ಈಗಾಗಲೇ ಕಾನೂನು ಸುವ್ಯವಸ್ಥೆಗೆ ನಾವು ನಿಯೋಜನೆಯನ್ನು ಮಾಡಿದ್ದೇವೆ. ಹೈಕೋರ್ಟ್ ತೀರ್ಪು ಬಂದ ಮೇಲೆ ಒಂದು ಇತ್ಯರ್ಥ, ಒಂದು ಮಟ್ಟಕ್ಕೆ ಇತ್ಯರ್ಥ ಆಗಿದ್ದರಿಂದ ಎಲ್ಲರೂ ಒಪ್ಕೋಬೇಕು. ಇದರ ವ್ಯತಿರಿಕ್ತವಾಗಿ ಕಾನೂನು ಸುವ್ಯವಸ್ಥೆ ಕೈ ತೆಗೆದುಕೊಂಡ್ರೆ ನಮ್ಮ ಗೃಹ ಇಲಾಖೆ ಅದಕ್ಕೆ ತಕ್ಕವಾದಂಥ ಕಠಿಣವಾದಂಥ ಕ್ರಮವನ್ನು ನಾವು ತೆಗೆದುಕೊಂಡು ಸಮುದಾಯ ನಾಯಕರಿಗೆ ಮನವಿ ಮಾಡ್ತೇನೆ. ಈಗಾಗಲೇ ಇದರಲ್ಲಿ ಭಾಳಷ್ಟು ಚರ್ಚೆ ಎಲ್ಲ ಆಗಿ ಎಲ್ಲ ಆಗಿದೆ. ಅದಾದಮೇಲೆ ಹೈಕೋರ್ಟಲ್ಲೂ ಕೂಡ ವಾದ ವಿವಾದ ಎಲ್ಲ ಕೂಡ ಆಗಿ ಈಗ ಒಂದು ಹಂತಕ್ಕೆ ಬಂದಿದೆ, ಈಗ ಒಂದು ತೀರ್ಪು ಬಂದಿದೆ. ಇನ್ನೆಲ್ಲರೂ ಒಪ್ಪಿಕೊಂಡ್ರೆ ಸಮಾಜಕ್ಕೆ ಮತ್ತು ವಿಶೇಷವಾಗಿ ಎಲ್ಲ ಮಕ್ಕಳಿಗೆ ಒಂದು ಒಳ್ಳೇದಾಗ್ತದೆ. ಮಕ್ಕಳ ಹಿತದೃಷ್ಟಿಯಿಂದ ಎಲ್ಲರೂ ಕೂಡ ಒಪ್ಕೋಬೇಕು ಅಂತ ಎಲ್ಲ ಸಮುದಾಯದವರು ಹೇಳ್ತಾರೆ. ಹೂವಾಗೆ ಹಿಂದಿನದಕ್ಕೆಲ್ಲ ನಾನು ಹೇಳಲ್ಲ, ಇವತ್ತು ಹೈಕೋರ್ಟ್ ಜಜ್ಮೆಂಟ್ ಬಂದ ಮೇಲೆ ಎಲ್ಲರೂ ಪಾಲನೆ ಮಾಡಬೇಕು ಅನ್ನುವಂಥ ವಿನಂತಿ ನಾನು ಮಾತಾಡ್ತೀನಿ.